सविद हद्ल चामुंडेश्वरी क्षेत्र चुनाव के नि मध्यदल भयभीतर बदामी के ओडि इल्ली हरके कुरी अंत कर्नाटक के गु वरण सोलते कोलारू को पार्टी हईकमांड अल्ल बायदरामय्यवर नान अल गोलीबुगरी आडे अल हुटे अंतर नानु सिद्रामय्यनवर केळ्ळिक बयसंतद इष्टने सर अलाहाबाद नल्ली हुट्टिदंत इंदिरा गांधी अवरु चिक्कमगळूरिनल्ली बंद एलेक्षन निल्बहुदु इटलीनल्ली हुट्टिदंत सोनिया गांधी बंदु बळ्ळारिनल्ली एलेक्षन निल्बहुदु डेल्लीनल्ली हुट्टिदंत राहुल गांधी बंदु केरळद वयनाडनल्ली एलेक्षन निल्बहुदु रामनगरदल्ली हुट्टिदंत सोमण्णवरु मैसूरिन वरणक बरबारदा मैसूरिन दसरा अद्दूरी चामुंडी बेट स्वच्छगे ताय सेवन सोमण्णवर नहीं आदो इंतो इलो रूढ़ी वाड़े दसरा हुट हाकि ताय चामुंडी अवमान तर्करहित स्थल हो रहीको सर सर याकम जीवन नड़ते नोड़ ಹಿಂದೆ ನೀವು ಹೋಗ್ಬಿಟ್ಟು ಕೊಪ್ಪಳಕ್ಕೋ ಹಾವೇರಿಗೋ ಹೋಗಿ ನೀವು ಲೋಕಸಭೆಗೆ ನಿಂತಿರಲಿಲ್ವಾ ಅದೇ ರೀತಿ ಬದಾಮಿಗೆ ಹೋಗ್ಬಿಟ್ಟು ನೀವು ಅಸೆಂಬ್ಲಿಗೆ ನಿಂತಿರಲಿಲ್ವಾ ಕಳೆ ಚುನಾವಣೆಯಲ್ಲಿ ಈ ಬದಾಮಿನಲ್ಲಿ ಮತ್ತೆ ನಿಂತರೆ ಜನ ಸೋಲಿಸ್ತಾರೆ ಅಂತ ಭಯಭೀತರಾಗಿ ಕೋಲಾರಕ್ಕೆ ಹೋಗಿದ್ರಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರಿ ಕೋಲಾರಕ್ಕೆ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ ನೀವು ಅಲ್ಲೇ ನಿಲ್ತೀನಿ ಅಂತ ಹೇಳಿ ಏನು ನೀವು ಕೋಲಾರದಲ್ಲಿ ಹುಟ್ಟಿ ಬೆಳೆದಿದ್ರಾ ದಯವಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಹಿಂದೆ ನೀವು ನಿಮ್ಮ ಬಾಯಲ್ಲಿ ಈ ತರ ಅತಾರ್ಕಿಕವಾದಂತ ಮಾತುಗಳು ಬರುವಂತದ್ದು ಉಚಿತವಲ್ಲ ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದಂತವರು ಈ ರೀತಿ ಸತ್ಯಕ್ಕೆ ದೂರವಾದ ಮಾತನ್ನ ಆಡ್ತಾರಲ್ಲ ಅಂತ ಹೇಳಿ ಬೇರೆ ಅನ್ಯ ರಾಜ್ಯದವರು ನಮ್ಮನ್ನ ಆಡ್ಕೊಳ್ಳಬಾರದು ದಯವಿಟ್ಟು ಈ ತರ ಮಾತುಗಳನ್ನು ಬಿಡಿ ಹರಕೆ ಕುರಿ ಯಾರಾಗ್ತಾರೆ ಅನ್ನೋದನ್ನ ಮೇ 13ನೇ ತಾರೀಕು ವರುಣಾದ ಜನ ಮತ್ತು ತಾಯಿ ಚಾಮುಂಡೇಶ್ವರಿ ನಿರ್ಧಾರ ಮಾಡ್ತಾಳೆ ನೀವು ಅದರ ಬಗ್ಗೆ ಚಿಂತೆ ಮಾಡಕ ಹೋಗಬೇಡಿ ವರುಣಾದ ವರುಣವನ್ನ ಕಳೆದ 15 ವರ್ಷದಿಂದ ರೂಲ್ ಮಾಡ್ತಿರುವಂತ ಅಪ್ಪ ಮಕ್ಕಳಾದ ನೀವು ಅಲ್ಲಿಗೆ ಒಂದು ತಾಲೂಕಾ ಕೇಂದ್ರ ಇಲ್ಲ ಒಂದು ಮಿನಿ ವಿಧಾನಸೌಧ ಇಲ್ಲ ಅಲ್ಲಿಗೆ ಒಂದು ಅದು ಎಲ್ಲಿಗೆ ಹೋಗಬೇಕು ಅಲ್ಲಿ ಜನ ಒಂದು ಕೆಲಸ ಕಾರ್ಯ ಆಗಬೇಕು ಅಂತಂದ್ರೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ವರ್ಣಕ್ಕೆ ಹೋಗಬೇಕು ಅಲ್ವಾ ನರಸೀಪುರಕ್ಕೆ ಹೋಗಬೇಕಾ ನಂಜನಗುಡಿಗೆ ಹೋಗಬೇಕಾ ಮೈಸೂರಿಗೆ ಮೈಸೂರು ತಾಲೂಕಿಗೆ ಬರಬೇಕಾ ಅಲ್ಲಿ ಜನನೇ ಒಂದು ರೀತಿ ಗಲಿಬಿಲಿಗೆ ಒಳಗಾಗಿಬಿಟ್ಟಿದ್ದಾರೆ ಅವರಿಗೆ ಎಲ್ಲಿ ಹೋಗಬೇಕು ಅಂತ ಅವರಿಗೆ ಗೊಂದಲ ಅಲ್ಲೊಂದು ತಾಲೂಕಾ ಕಚೇರಿ ಅನ್ನೋದಿಲ್ಲ ಅಲ್ಲೊಂದು ತಾಲೂಕಾ ಆಸ್ಪತ್ರೆ ಅನ್ನೋದಿಲ್ಲ ಇಂತೊಂದು ಪರಿಸ್ಥಿತಿನ ಕಳೆದ 15 ವರ್ಷಗಳಲ್ಲಿ ನೀವು ಮಾಡಿಟ್ಟಿದ್ರಿ ಈ ಸಾರಿ ಜನ ಒಳ್ಳೆ ಅಭ್ಯರ್ಥಿ ಬಂದಿರೋದ್ರಿಂದ ಸೋಮಣ್ಣವರ ರೂಪದಲ್ಲಿ ನಿಮಗೆ ಪಾಠ ಕಲಿಸ್ತಾರೆ ಅಂತ ಭಯ ಶುರುವಾಗಿದೆ ಅದಕ್ಕೋಸ್ಕರವಾಗಿ ರಾಜಶೇಖರ ಮೂರ್ತಿ ಅವರ ತೋಟದ ಮನೆಗೆ ದಾಳಿ ಮಾಡಿಸಿದಿರಿ ಇವತ್ತು ಸಿ ಬಸವೇಗೌಡರ ಮನೆಗೆ ಅಪ್ಪ ಮಗ ಇಬ್ಬರನ್ನೂ ಕೂಡ ನೀವು ಹೋಗ್ಬಿಟ್ಟು ಅಲ್ಲಿ ಅಂಗಲಾಚಕ್ಕೆ ಹೋಗಿದಿರಿ ನೀವು ಎಷ್ಟು ಭಯಭೀತರಾಗಿದ್ದೀರಿ ಹರಕೆಗೆ ತಲೆ ಕೊಡೋದು ನೀವೇ ಅಂತೇಳಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೋಸ್ಕರನೇ ನೀವು ಇಂಥ ಕೆಲಸವನ್ನು ಮಾಡ್ತಿದ್ರಿ ಆದರೆ ಹೊರಗಡೆ ಬಂದುಬಿಟ್ಟು ನೀವು ಬಡಾಯಿ ಕೊಚ್ಚಿಕೊಳ್ಳೋಂಥದ್ದು ಮಾತ್ರ ನಿಲ್ಲಿಸಿಲ್ಲ ದಯವಿಟ್ಟು ಇದನ್ನು ನಿಲ್ಲಿಸಿ ನೀವು ಅವ್ರನ್ನ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಂದು ಯಥಾವತ್ತಾಗಿ ಮಾಡಕ್ಕೆ ಬರ್ತಿರಲ್ಲ ನೀವು ಯಾವುದಾದ್ರೂ ಕೂಡ ವರುಣಾ ಕ್ಷೇತ್ರಕ್ಕೆ ಆ ಸಂದರ್ಭದಲ್ಲಿ ಗ್ರಾಮ ಸಭೆಗಳಾಗಿ ಪಂಚಾಯತಿನೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬರುವಂಥ ಯೋಜನೆಗಳಿರ್ಬೋದು ಬಸವಸತಿ ಯೋಜನೆಯಿಂದ ಬರುವಂಥ ಮನೆಗಳಿರ್ಬೋದು ಇದ್ರ ಬಗ್ಗೆ ಎಷ್ಟು ಪಟ್ಟಿ ಕಳಿಸಿದರೆ ಎಷ್ಟು ಅಪ್ರೂವಲ್ ಆಗಿಲ್ಲ ದಯವಿಟ್ಟು ದಾಖಲೆ ಇಟ್ಟು ಮಾತಾಡಿ ಒಂದು ಮನೆ ಯಾರು ಕೊಟ್ಟರೆ ಒಂದು ಮನೆ ಅಲ್ಲಿ ಕಟ್ಟಿರೋ ಮನೆ ಯಾರು ಕೊಟ್ಟಿರೋದಂತೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬರು ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರ ಎರಡೂ ಸರ್ಕಾರದಲ್ಲಿ ವಸತಿ ಖಾತೆ ಸಚಿವರಾಗಿದ್ದಂಥ ಸೋಮಣ್ಣವರೇ ಕೊಟ್ಟಿರೋಂಥದ್ದು ಸುಮ್ಮನೆ ಇಲ್ದಲೇ ಸುಮ್ಮನೆ ಗಾಳಿನಲ್ಲಿ ಗುಂಡೊಡೆಯೋದು ತಮಟೆ ಬಾರಿಸೋದು ಇದನ್ನು ಬಿಟ್ಬಿಡಿ ದಾಖಲೆ ಇದ್ರೆ ಮುಂದೆ ಇಡಿ ನೀವು ವರುಣಾ ಕ್ಷೇತ್ರವನ್ನು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನು ನಾವು ತೋರಿಸ್ತೀವಿ ಮೇ 13ನೇ ತಾರೀಕು ಜನ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಇದೇ ಮೈಸೂರಿನಲ್ಲಿರುವಂಥ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಮಾಡಿದಂಥವ್ರು ಯಾರಂತೆ ಇವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿರುವಂಥ ಕಸ ಎತ್ತೋದಕ್ಕೆ ವಿದ್ಯಾರಣ್ಯಪುರ ಪ್ಲಾಂಟನ್ನು ಇವತ್ತು ಅದಕ್ಕೆ 58 ಕೋಟಿ ರೂಪಾಯಿ ಯೋಜನೆ ತಂದಿರೋ ಅದು ಯಾರಂತ ತಂದಿದ್ದು ಸೋಮಣ್ಣ ಸಾಹೇಬರ ತಂದಿರೋವಂಥದ್ದು ಇವತ್ತು ರಿಂಗ್ ರೋಡಲ್ಲಿ ಲೈಟ್ ಆನ್ ಆಗಿರ್ಬೋದು ಅದಕ್ಕೆ ಮೂಲ ಅದಕ್ಕೆ ನಾಂದಿ ಹಾಡಿದವರು ಯಾರು ಸೋಮಣ್ಣ ಸಾಹೇಬರ ಮಾಡಿರೋವಂಥದ್ದು ರಿಂಗ್ ರೋಡಲ್ಲಿ ಇವತ್ತು ನಾವು ಆಸ್ಫಾಲ್ಟಿಂಗ್ ಅಂದರೆ ಡಾಮರೀಕರಣ ಆಗಿದೆಯಲ್ಲ ಅದಕ್ಕೆ ಮೂಲ ಕಾರಣನೂ ಕೂಡ ಸೋಮಣ್ಣ ಸಾಹೇಬರ ಮಾಡಿರೋವಂಥದ್ದು
ದಸರಾವನ್ನು ಕೂಡ 103 ಕಿಲೋಮೀಟರ್ ಲೈಟಿಂಗ್ ಮಾಡಿ ಅವತ್ತು ಅದ್ದೂರಿ ದಸರಾವನ್ನು ಮಾಡ್ಕೊಟ್ರು. ಅದನ್ನು ಮಾಡಿದಂಥವ್ರು ಕೂಡ ಸೋಮಣ್ಣ ಸಾಹೇಬರೇ. ಮೈಸೂರಿಗೆ ಸಿದ್ದರಾಮಯ್ಯನವರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ಅವರೇ ಕೇಳ್ಕೊಳ್ಳಿ. 5 ವರ್ಷ ಮುಖ್ಯಮಂತ್ರಿಯಾಗಿ ವರುಣಾ ಕ್ಷೇತ್ರಕ್ಕೆ ಒಂದು ಮಿನಿ ವಿಧಾನಸೌಧ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ತಾಲೂಕನ್ನು ಮಾಡೋಕ್ಕೋ ಅವ್ರ ಕೈಲಾಗಲಿ, ಒಂದು ಆಸ್ಪತ್ರೆ ಕೊಡೋಕ್ಕೆ ಅವ್ರ ಕೈಲಾಗಿಲ್ಲ. ಅವರು ಈ ರೀತಿ ಬೇರೆಯವ್ರನ್ನ ಪ್ರಶ್ನೆ ಮಾಡೋಂಥದ್ದು ಬಿಡಿ. ನೀವು ಇಷ್ಟೆಲ್ಲ ಕೆಲಸ ಮಾಡಿದವ್ರು ಆಗಿದ್ದರೆ ನೀವು ಬದಾಮಿಯಿಂದ ಇಲ್ಲಿ ಯಾಕೆ ಬರ್ತಾ ಇದ್ದೀರಿ? ದಯವಿಟ್ಟು ಅದನ್ನ ಹೇಳಿ. ಬದಾಮಿಯಿಂದ ನೀವು ಯಾಕೆ ಕೋಲಾರಕ್ಕೆ ಹೋಗ್ಬೇಕು ಅಂತ ಹೊರಟಿದ್ರಿ? ಸರ್, ನಿಮ್ಮ ಇಡೀ ಪಕ್ಷ ಬಿ ಎಲ್ ಸಂತೋಷ್ ಅವರ ಕಪಿ ಮುಷ್ಟಿಯಲ್ಲಿ ಸಿಲುಕಿದೆ, ಅದಕ್ಕೆ ಜಗದೀಶ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.